ಈಗಲೂ ಅಂಥದ್ದೇ ಏನೊಂದು ಸಹಾಯ ಆಗಬೇಕು. ಅಯ್ಯೋ ಏನು ಅಂತ ಹೇಳಿ, ಕಾಂತಿ ಹೆಸರಲ್ಲಿ ಒಂದು ಸುಳ್ಳು ಜಾತಕ ಬರಬೇಕಾಗಿತ್ತು. ಸುಳ್ಳು ಜಾತಕನ? ಶಾಂತಂ ಪಾಪಂ ಶಾಂತಂ ಪಾಪಂ, ಇಂಥ ಜಾಗದಲ್ಲಿ ಕೂತ್ಕೊಂಡು ಸುಳ್ಳು ಹೇಳೋದಾ? ಧರ್ಮಕ್ಕೆ ಕೊನೆನೇ ಇಲ್ಲ ಅಂತಾರೆ, ನಮಗೆ ಹಣನೇ ಇಲ್ಲ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ. ಬಾಬುರೇ, ನಿಮ್ಮ ಕೆಲಸ ಆಗುತ್ತೆ, ಆದರೆ ನೀವು ಮದುವೆ ಆಗೋ ಹುಡುಗಿ ಹತ್ರನೇ ಹೋಗಿ ಅವ್ರ ಜಾತಕ ಕೇಳಿ ಪಡಿಬಹುದಲ್ಲ. ಕಾಂತಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಈಗ ಅವಳ ಹತ್ರ ಹೋಗಿ ಜಾತಕ ಕೇಳೋಷ್ಟು ಧೈರ್ಯ ನನಗಿಲ್ಲ. ಹೋಗ್ಲಿ ಬಿಡಿ, ನಾನೇ ಒಂದು ಜಾತಕ ರೆಡಿ ಮಾಡ್ತೀನಿ, ಸಂಜೆ 6 ಗಂಟೆ ಅಷ್ಟೊತ್ತಿಗೆ ರೆಡಿ ಇರುತ್ತೆ, ಬಂದು ತಗೊಂಡೋಗಿ. ಜಾತಕ ತುಂಬ ಒಳ್ಳೇದಾಗಿರ್ಬೇಕು. ಹುಡುಗಿ ಜಾತಕದಲ್ಲಿ ಏನೇನಿದ್ರೆ ಒಳ್ಳೇದೋ ಅದೆಲ್ಲ ಇದರಲ್ಲಿ ಇರಬೇಕು, ಹಾಗೆ ನೋಡ್ಕೊಳ್ಳಿ. ಆಯ್ತು ಆಯ್ತು ಬಿಡಿ, ಅದೆಲ್ಲ ನನಗೆ ಬಿಟ್ಬಿಡಿ. ಅವಳಿಗೆ ಅವಳ ಹಣೆ ಬರೋದ್ ಬಗ್ಗೆನೇ ಡೌಟ್ ಬರಬೇಕು, ಆ ಥರ ಜಾತಕ ಸೃಷ್ಟಿ ಮಾಡ್ತೀನಿ. ಗುಡ್, ಹಾಗಾದರೆ ನೀವು ಜಾತಕ ರೆಡಿ ಮಾಡಿಟ್ಟಿರಿ, ನಾನು ಸಂಜೆ ಬಂದು ತೊಗೊಂಡು ಹೋಗ್ತೀನಿ, ಬರ್ತೀನಿ. ನಮಸ್ಕಾರ ಶ್ರೀಧರ್ ಜೋಶಿಗಳಿಗೆ. ಓಹೋ, ಬಾಬು ಅವ್ರ ಗೆಳೆಯರು, ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಆ ಲಜಪತ್ ರಾಯರ ಮನೆಯಲ್ಲಿ ನೋಡಿರೋ ನೆನಪು ಏನು? ಶಾಸ್ತ್ರ ಏನಾದರೂ ಕೇಳಬೇಕಾಗಿತ್ತಾ? ಇಲ್ಲ. ಈಗ ಬಾಬು ಅವರು ನಿಮ್ಗೊಂದು ಜಾತಕ ಬರೆಯೋದಕ್ಕೆ ಹೇಳ್ತಾರಲ್ಲ, ಅದನ್ನು ಬರೀರಿ. ಆದರೆ ಆ ಜಾತಕದಲ್ಲಿ ಹುಡುಗಿಗೆ ಕುಜದೋಷ ಇದೆ ಅಂತ ಬರೀಬೇಕು. ಕುಜದೋಷ? ಅದನ್ನು ನೋಡ್ತಿದ್ದ ಹಾಗೆ ಮನೆಯವರೆಲ್ಲ ಹೆದರ್ಕೊಂಡು ಮದುವೆನ ಕ್ಯಾನ್ಸಲ್ ಮಾಡಬೇಕು. ಶಾಂತಂ ಪಾಪಂ ಶಾಂತಂ ಪಾಪಂ, ಈಗಾಗಲೇ ಸುಳ್ಳು ಜಾತಕ ಬರೀತಿರೋದೇ ಒಂದು ಪಾಪ, ಅಂಥದ್ರಲ್ಲಿ ನಂಬಿ ಕೊಟ್ಟು ಹೋದವರಿಗೆ ದ್ರೋಹ ಮಾಡೋದು ಘೋರ ಪಾಪ. ಅಷ್ಟೇ ಅಲ್ಲ, ನೀವು ಹೇಳಿದಾಗ ನಾನು ಮಾಡಿದರೆ ಬಾಬು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಷ್ಟೇ. ಜೋಶಿಗಳೇ, ಪ್ರತಿಯೊಂದು ತಪ್ಪಿಗೂ ಒಂದೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ನೀವೇ ನೋಡಿ ಏನಾದರೂ ಶಾಂತಿ ಮಾಡಿಸ್ಬೇಕು. ಯಾವುದೇ ಥರ ಭಯ ಇಲ್ಲದೆ ಸ್ವೀಕರಿಸಿ. ಲಕ್ಷ್ಮೀ ತಾನಾಗೆ ಒಲಿದು ಬರ್ತಿರುವಾಗ ತಿರಸ್ಕಾರ ಮಾಡಬಾರ್ದಂತೆ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ. ನೋಡಿ, ಕಾಂತಿ ಹೆಸರಲ್ಲಿ ಜಾತಕ ಇರಬೇಕು, ಕುಜೆ ದೋಷ ಇರಬೇಕು, ಮರಿಬೇಡಿ. ಆಮೇಲೆ ಈ ವಿಷಯ ಬಾಬುಗೆ ಗೊತ್ತಾಗಬಾರ್ದು. ಶುಭ ಮಸ್ತು, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಆಗುತ್ತೆ. ಬರ್ತೀನಿ ಹಾಗಾದ್ರೆ. ನಮಸ್ಕಾರ. ಬಾಬು, ಈ ಮದುವೆ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ.
ಐಶ್ವರ್ಯ, ಇಸ್ವ ಕೂತ್ಕೋಬಮ್ಮ, ನಿನ್ನ ಹತ್ರ ಏನೋ ಅಮ್ಮ ಹೇಳ್ಬೇಕು. ನಾನು ಏನು ಹೇಳಿ? ಇದು ನಿಮ್ಮ ಯಜಮಾನರಿಗೆ ಕಾಂತಿ ಬಾಬು ಜೋಡಿ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ ಅಲ್ಲ? ಹೌದಾ, ನಿಮ್ಗೆ ಯಾಕೆ ಹಾಗನ್ಸ್ತು? ನಿನ್ನೆ ಇವರು ಬಾಬು ಕಾಂತಿ ಮದುವೆ ವಿಚಾರ ಹೇಳಿದಾಗ ಮಂಜು ಇದ್ಕೊಂಡು ಬಾಬುಗೆ ಕಾಂತಿ ಸರಿಯಾದ ಜೋಡಿ ಅಲ್ವೇನೋ ಹಾಗನ್ಸುತ್ತೆ ನನಗೆ ಅಂತ ಅವ್ರು ಹೇಳಿದ್ರು. ನನಗೂ ಅವ್ರು ಹೇಳೋದು ಸರಿ ಅನಿಸ್ತು. ನಿನ್ನ ಅಭಿಪ್ರಾಯ ಏನು? ನನಗೇನೋ ಹಾಗನ್ಸಲ್ಲಮ್ಮ, ಕಾಂತಿ ತುಂಬ ಒಳ್ಳೆ ಹುಡುಗಿ. ಒಳ್ಳೆಯವಳು ಸರಿ, ಆದರೆ ಅದಷ್ಟೇ ಸಾಲದು ಅಲ್ವಾ ನಮ್ಮ ಬಾಬನ ಮದುವೆ ಆಗೋದಕ್ಕೆ. ಅವನಿಷ್ಟೊಂದು ಓದ್ಕೊಂಡಿದ್ದಾನೆ, ಜಗತ್ತೆಲ್ಲ ಸುತ್ತಿ ಬೇಕಾದಷ್ಟು ತಿಳ್ಕೊಂಡಿದ್ದಾನೆ. ಅವನಿಗೆ ಇನ್ನೂ ಓದಿರೋ ಚೆನ್ನಾಗಿರೋ ಹುಡುಗಿ ಸಿಗ್ಬೋದಾಗಿರ್ತೇನ ಅಲ್ವಾ? ನೀವು ಹೇಳ್ತಾರೋದೇನೋ ಸರಿಯಮ್ಮ, ಆದರೆ ಬಾಬು ಅವ್ರ ಮನಸ್ಸಿಗೆ ಕಾಂತಿ ಹಿಡಿಸಿದಾಳಲ್ವಾ? ನನ್ನನ್ನು ಕೇಳಿದ್ರೆ ಇಬ್ಬರು ಒಟ್ಟಿಗೆ ಬದುಕೋದಕ್ಕೆ ಬರೀ ಕ್ವಾಲಿಫಿಕೇಷನ್ ಅಷ್ಟೇ ಮುಖ್ಯ ಆಗಲ್ಲ, ಹೊಂದ್ಕೊಂಡೋಗೋ ಮನಸ್ಸುಗಳು ಬೇಕಾಗುತ್ತೆ. ಬಾಬು ಅವ್ರಿಗೆ ಕಾಂತಿ ಅಂತ ಒಳ್ಳೆ ಹುಡುಗಿ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ ಬಿಡಿ, ಈ ಮದುವೆ ನಡೆದ್ರೇ ಚೆನ್ನಾಗಿರುತ್ತೆ. ಇತ್ತೀಚೆಗೆ ನೀವಿಬ್ರು ತುಂಬ ಒಳ್ಳೆ ಸ್ನೇಹಿತರಾಗ್ಬಿಟ್ಟಿದ್ದೀರಿ ಅಲ್ವಾ? ಹೌದಮ್ಮ, ಅವಳು ತುಂಬ ಒಳ್ಳೆಯವಳು, ಯಾವಾಗಲೂ ಬೇರೆಯವ್ರು ಒಳ್ಳೆಯದನ್ನೇ ಬಯಸ್ತಿರ್ತಾಳೆ, ಅದಕ್ಕೆ ಅವಳು ಕಂಡ್ರೆ ನನಗೆ ತುಂಬ ಇಷ್ಟ. ಹಾಂ, ಹೇಗಿದ್ರು ನೀವಿಬ್ಬರು ಅಂಥ ಒಳ್ಳೆ ಸ್ನೇಹಿತರಲ್ವಾ? ನೀನು ಅವಳ ಕಡೆಯವ್ರು ಯಾರಾದ್ರು ಇದ್ದಾರ ಅಂತ ವಿಚಾರಿಸು, ಯಾಕೆಂದರೆ ಮೊದಲಿಗೆ ಅವ್ರ ಕಡೆಯವನು ಕರೆಸೋಣ ಅಂತ ಅಷ್ಟೇ. ಅಮ್ಮ, ನನಗೆ ತಿಳಿದಂಗೆ ಅವಳಿಗೆ ಯಾರೂ ಇಲ್ಲ ಅನಿಸುತ್ತೆ, ಆದರೂ ಒಂದ್ಸಲ ವಿಚಾರಿಸ್ತೀನಿ ಬಿಡಿ. ಗಾಯತ್ರಿಗೂ ಅಷ್ಟೇನೂ ಮನಸ್ಸಿದ್ದಾಗಿಲ್ಲ. ಎಷ್ಟೆಷ್ಟು ಒಳ್ಳೆ ಕಡೆಯಿಂದ ಹೆಣ್ಣುಗಳು ಬಂದಿದ್ವು ಗೊತ್ತಾ? ಪಾಪ, ಮಗನ ಮದುವೆ ಬಗ್ಗೆ ಏನೇನೋ ಆಸೆ ಇಟ್ಕೊಂಡಿದ್ಲು. ಏನು ಮಾಡೋದು, ಬಾಬು ಕಾಂತಿನ ಮೆಚ್ಕೊಂಡ್ಬಿಟ್ಟ. ಅಮ್ಮ, ನೀವು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಯಾಕೆ ಅಂದರೆ ಕಾಂತಿ ಅಂತ ಹುಡುಗಿನ ಮದುವೆ ಆಗೋದಕ್ಕೆ ಬಾಬು ಅವರು ಪುಣ್ಯ ಮಾಡಿದ್ದಾರೆ. ಮುಂದೊಂದು ದಿನ ನೀವೇ ಹೇಳ್ತೀರ ನೋಡಿ, ನಮ್ಮ ಕಾಂತಿ ನಮ್ಮ ಕಾಂತಿ ಅಂತ. ಈಗಲೂ ಅವಳು ನಮ್ಮ ಕಾಂತಿನೇ, ನನಗೇನು ಅವಳ ಬಗ್ಗೆ ಬೇಸರ ಇಲ್ಲ. ಆದರೆ ಮಗನ ಬಗ್ಗೆ ಅಂತ ಏನೇನೋ ಆಸೆ ಇಟ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿ ಸ್ವಲ್ಪ ನಿರಾಸೆ ಆಯಿತು ಅಷ್ಟೇ. ಏನೋ, ಕಾಂತಿ ಬಾಬು ಹೊಂದ್ಕೊಂಡು ಚೆನ್ನಾಗಿದ್ದರೆ ನನಗೆ ಅಷ್ಟು ಸಾಕಮ್ಮ. ಅಮ್ಮ, ನೀವು ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ಯಾಕೆ ಅಂದರೆ ಕಾಂತಿ ಬರೀ ಹೆಸರಿಗಷ್ಟೇ ಕಾಂತಿ ಅಲ್ಲ, ಈ ಮನೆ ಬೆಳಗೋ ಕಾಂತಿ ಆಗ್ತಾಳೆ ನೋಡ್ತಾ ಇರಿ. ಏನಮ್ಮ, ಅಷ್ಟಾದರೆ ಸಾಕು, ಕೂತಿರು, ಕಾಫಿ ತಂದ್ಕೊಡ್ತೀನಿ. ನಿಮ್ಮ ಸಂತೋಷ ಏನೇ ಇದ್ರು ಎಂಗೇಜ್ಮೆಂಟ್ ದಿನ ಬರೋವರೆಗೂ ಮಾತ್ರ ಅಮ್ಮ, ಯಾಕೆ ಅಂದರೆ ಇಲ್ಲಿ ನಡೀತಾರೋ ಎಂಗೇಜ್ಮೆಂಟ್ ತಯಾರಿ ಅವಳದೇ ಅಂತ ಕಾಂತಿ ಅಕ್ಕಂಗೆ ಗೊತ್ತಿಲ್ಲ. ಅದು ಗೊತ್ತಾದ್ಮೇಲೆ ನಿಮ್ಮ ಸಂತೋಷ ಎಲ್ಲ ಹೊರಟೋಗುತ್ತೆ ಅನಿಸ್ತಾ ಇದೆ. ದೇವ್ರೆ, ಹಾಗಾಗ್ತಾ ಇರಲಪ್ಪ. ಮಾಮ್, ಮಾಮ್. ಏನೋ ಬಾಬು? ಮಾಮ್ ಎಲ್ಲಿದ್ಯಾ? ಬೇಗ ಬಾ ಮಾಮ್, ನಿನಗೇನೋ ತೋರಿಸ್ಬೇಕು. ಹ್ಞೂ, ಸರಿ ಬಂದೆ. ಏನದು? ತಗೋ ಮಾಮ್, ನಿನ್ನ ಭಾವಿ ಸೊಸೆ ಕಾಂತಿ ಜಾತಕ ತಂದಿದ್ದೀನಿ ನೋಡು. ವೆರಿ ಗುಡ್, ಅಂತೂ ಸಿಕ್ತಲ್ಲ. ಇದನ್ನ ಜೋಯಿಸ್ರಿಗೆ ತೋರಿಸಿ ನಿನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಮಾಮ್, ಒಂದು ಸ್ಮಾಲ್ ರಿಕ್ವೆಸ್ಟ್, ಈ ಜಾತಕದ ಸುದ್ದಿನ ಕಾಂತಿ ಹತ್ರ ಹೇಳಕ್ ಹೋಗ್ಬೇಡ. ಯಾಕೋ? ಯಾಕೆ ಅಂತ ಕೇಳ್ಬೇಡ ಮಾಮ್, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಸ್ಟೂಪಿಡ್ ಫೆಲೋ ಅಲ್ವಾ, ಅವಳು ಕೊಟ್ಟಿರೋ ಜಾತಕದ ವಿಷಯನ ನಾನೇನು ಅವಳಿಗೆ ಹೇಳೋದು? ಅವಳೇ ಅರ್ಥ ಮಾಡ್ಕೊಂಡಿರ್ತಾಳೆ ಯಾಕೆ ಅಂತ. ಹಾಗಲ್ಲ ಮಾಮ್, ನೀವು ಜಾತಕ ತೋರಿಸಿದ್ದೀರಿ ಅಂತ ಕಾಂತಿ ಗೊತ್ತಿಲ್ಲ, ಗೊತ್ತಾದರೆ ಬೇಜಾರು ಮಾಡ್ಕೋತಾಳೆ. ನಾನೇ ಸುಳ್ಳು ಹೇಳಿ ಜಾತಕ ಎಣಿಸ್ಕೊಂಡು ಬಂದೆ, ಅದಕ್ಕೆ ಈ ವಿಷಯ ಕಾಂತಿ ಗೊತ್ತಾಗೋದು ಬೇಡ ಅಂತ. ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮನಿಗೂ ಹೇಳ್ಬಿಡು ಮಾಮ್. ಅಲ್ವೋ, ಇದೆಲ್ಲ ಕದ್ದು ಮುಚ್ಚಿ ಯಾಕೋ ಮಾಡಬೇಕು? ಮದುವೆ ಅಂದಮೇಲೆ ಜಾತಕ ತೋರಿಸೆ ತೋರಿಸ್ತಾರಪ್ಪ. ಜಾತಕ ತೋರಿಸಿ ಆಮೇಲೆ ಮದುವೆ ಆಗೋದು ಬೇರೆ. ಈ ಕಾಂತಿನ ಮದುವೆ ಒಪ್ಕೊಂಡ್ಬಿಟ್ಟಿದ್ದೀವಿ, ಈಗ ಜಾತಕ ತೋರಿಸ್ತೀವಿ ಅಂದರೆ ಅವಳೇನು ಅನ್ಕೋಬಹುದು?
ಅದಕ್ಕೆ ಪ್ಲೀಸ್ ಮಾಮ್, ಏನು ನನ್ನ ಸೆಂಟಿಮೆಂಟ್ ಅರ್ಥ ಮಾಡ್ಕೊಳ್ಳಿ. ಹ್ಞೂ ಆಯಿತು ಬಾಬು, ನಾನು ಅವಳಿಗೆ ಏನು ಹೇಳಲ್ಲ, ನೀನು ಹೋಗು. ವೈ ಸ್ವೀಟ್ ಬಾಬು, ಥ್ಯಾಂಕ್ ಯು ವೆರಿ ಮಚ್. ಜೋಶಿ ಅವ್ರು ಹೇಳಿದ್ದೀನಿ ಇಷ್ಟೊತ್ತು ಬರ್ತೀವಿ ಅಂತ ಇರ್ತೀನಿ ಅಂತ ಹೇಳಿದ್ದಾರೆ. ಓಹೋ, ಏನ್ ಸರ್ ಇಬ್ರು ಗ್ರ್ಯಾಂಡ್ ಆಗಿ ಬಟ್ಟೆ ಹಾಕೊಂಡು ಎಲ್ಲೋ ಹೊರಟಿದ್ದೀರಾ ಮದುವೆಗ? ಮದುವೆಗಲ್ಲ ಮಂಜುನಾಥ್, ಮದುವೆ ತಯಾರಿ ಕೊಟ್ಟಿದ್ದೀವಿ. ಐಶ್ವರ್ಯ, ನೀ ಕಾಂತಿ ಹೇಳ್ಬೇಡ, ಬಾಬದು ಕಾಂತಿದು ಜಾತಕ ತಗೊಂಡು ಜೋಯಿಸಕ್ ತೋರಿಸಿ ಮದುವೆ ದಿನ ಗೊತ್ತು ಮಾಡೋಣ ಅಂತ. ಓಹೋ, ಕೊನೆಗೂ ಜಾತಕ ತೋರಿಸ್ತಿದ್ದೀರಾ ಅಂತ ಆಯ್ತು. ಹೌದು, ಈ ವಿಷಯ ಕಾಂತಿಗೆ ಗೊತ್ತಾಗಬಾರ್ದು ಅಲ್ಲ. ಮದುವೆ ಅಂತ ಒಪ್ಪಿ ಎಲ್ಲ ಏರ್ಪಾಟು ಆದಮೇಲೆ ಈಗ ಜಾತಕ ತೋರಿಸ್ತಿದ್ದೀವಿ ಅಂದರೆ ಅವಳು ಏನಾದರೂ ಅಂದ್ಕೋಬೋದು ಅಲ್ವಾ? ಇನ್ಫ್ಯಾಕ್ಟ್ ನಮ್ಗೆ ಯಾರಿಗೂ ಜಾತಕ ನೋಡೋ ಯೋಚನೆ ಇರಲಿಲ್ಲ, ನೀವು ಹೇಳಿದ್ಮೇಲೆ ಇದೆಲ್ಲ ಶುರುವಾಗಿತ್ತು. ಮದುವೆ ಅಂದಮೇಲೆ ಜಾತಕ ತೋರಿಸ್ತೀರಾ ಮಾಡೋದಕ್ಕಾಗುತ್ತಾ ಅಲ್ವೇನಮ್ಮ? ಹೌದಪ್ಪ, ನಮಗೆ ಹೊಳ್ದೇ ಇರಲಿಲ್ಲ ನೋಡು. ನಮ್ಮ ಬಾಬು ಕಾಂತಿನ ಒಪ್ಪಿಟ್ಟನಲ್ಲ ಅಂತ ಮನ್ಸು ಒಂಥರ ದಿಗ್ಲಾಗ್ಬಿಟ್ಟಿತ್ತು. ಈಗ ಪರವಾಗಿಲ್ಲ, ಜಾತಕ ತೋರಿಸಿ ಎಲ್ಲ ಸರಿಯಾಗಿದೆ ಅಂತಂದರೆ ಮನ್ಸುಗೊಂಥರ ಸಮಾಧಾನ. ಹ್ಞೂ, ತೋರಿಸಿ ತೋರಿಸಿ. ಈ ಜನ್ಮದಲ್ಲಿ ಕಾಂತಿ ಬಾಬು ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮಂಜು, ಏನು ಯೋಚನೆ ಮಾಡ್ತಾ ಇದ್ರಿ? ನೀವು ಬನ್ನಿ ನಮ್ಮ ಜೊತೆ ಹೋಗೋಣ. ಓಹೋ, ಅದಕ್ಕೇನಂತೆ ಸರ್, ಖಂಡಿತ ಬರ್ಬೋದು. ಬಾಬು ಮದುವೆ ಅಂದರೆ ನಾವು ಬರದೇ ಇರ್ತೀವಾ? ಮಹೇಶ್ವರಿ ಹೋಗಿ ಬರೋಣ. ನಾನು ಬರಬೇಕಾ? ನಾನು ಹೋಗಿ ಸಾರಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಒಳ್ಳೆ ಕತೆ ಆಯಿತು. ಈ ಸೀರೆ ಏನಾಗಿದೀಪ್ಪ, ತುಂಬ ಚೆನ್ನಾಗಿದೆ. ನಾವೇನು ಮದುವೆಗೆ ಹೋಗ್ತಾ ಇದ್ವಿ. ಬಾಬಾ ಬನ್ನಿ ಮಂಜು. ಬರಲಿಲ್ಲ ಕಣಿ. ಲಜ್ಪತ್ ಒಳಗೆ ಬನ್ನಿ ಬನ್ನಿ. ಜೋಯಿಸ್ರು ಬಂದೆ ನನಗೆ. ಆಯ್ತು ರೀ, ಕಾಂತಿ ಜಾತಕ ಇತ್ತಾ? ನಿಮ್ ಒಳಗ್ ನಡಿ, ತಮಾಷೆ ನೋಡುವಂತೆ ಮಹೇಶ್ವರ. ಶ್ರೀಧರ್ ಜೋಶಿಗಳು ಇಷ್ಟಕ್ಕಾಗ್ಲೇ ಬರಬೇಕಾಗಿತ್ತು. ಹ್ಮ್, ನಾವು ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀವಿ. ಇನ್ನೇನು ಇಷ್ಟಲ್ಲೇ ಬರ್ಬೋದು. ಹಾಂ, ಕೂತ್ಕೊಳ್ಳಿ. ಸಹಾಯ ಆಗಿರಲಿ, ನಾನು ಬದುಕಿರೋವರೆಗೂ ಈ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ನಾನು ಸತ್ತಾದರೂ ಸರಿ, ನನ್ನ ಕಾಂತಿನ ಪಡ್ಕೊಂಡೇ ಪಡ್ಕೋತೀನಿ. ಕಾಂತಿ ಜೊತೆ ಮದುವೆ ಆಗಬಾರ್ದು ಅಂತ ಇವನ ತಾನೆ ಹೇಳ್ತಿದ್ದು, ಮತ್ತೆ ಇವನ್ ಯಾಕೆ ಇಲ್ಲಿಗೆ ಬಂದ? ನಾನಿಯಾಗಿ ಬಂದೆ ಅಂತ ಯೋಚನೆ ಮಾಡ್ತಿದ್ದೀಯಲ್ವಾ? ನೋಡ್ತಾ ಇರು, ಗೊತ್ತಾಗುತ್ತೆ. ಕಾಣಿಸ್ತಿಲ್ವಲ್ಲ
ಸೀತಮ್ಮ, 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 ಸೀತಮ್ಮ. ಏನ್ ಕಾಣ್ತಿ? ಮನೇಲಿ ಯಾರು ಕಾಣ್ತಿಲ್ವಲ್ಲ. ಅವರೆಲ್ಲ ಗಾಯತ್ರಮ್ಮ ಅವ್ರ ಮನೆಗೆ ಹೋಗಿದಾರೆ ಕಾಣ್ತಿ. ಯಾಕೆ? ಬಾಬು ಸರ್ ಮದುವೆ ವಿಷಯಕ್ಕೆ ಜಾತಕ ತೋರ್ಸಕ್ ಹೋಗಿದಾರೆ. ಜಾತಕ ತೋರ್ಸೋದಕ್ಕ? ಈಗ ಯಾಕಂತೆ? ಮದ್ವೆ ಅಂದ್ಮೇಲೆ ಜಾತಕ ತೋರಿಸ್ತಲ್ಲ ಆಗತ್ತಾ? ಅಲ್ಲ ಸೀತಮ್ಮ, ಮದ್ವೆಗೆ ಇಬ್ರು ಒಪ್ಪಾಗಿದೆ, ಈಗೇನ್ ಜಾತಕ ತೋರಿಸ್ತಾರಂತೆ? ಅದೆಲ್ಲ ಗೊತ್ತಿಲ್ಲ. ಬೆಳಗ್ಗೆನೆ ಅಮ್ಮವ್ರೂ ಸಾರು ಕಡ್ಬಿಡಿಯಾಗಿ ಹೋದ್ರಿ. ಏನಾದ್ರೂ ಹೇಳ್ಬಿಟ್ಟು ಹೋದ್ರಾ? ಇಲ್ಲ, ಏನು ಹೇಳಿಲ್ಲ. ಸರಿ, ನಾನು ಅಡುಗೆ ಕೆಲಸ ಮುಗಿಸ್ತೇನೆ. ನೋಡಿ ಜೋಶಿ ಅವರೇ, ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳು ನಡೆದ್ರು ಕೂಡ ನಿಮ್ಮನ್ನ ವಿಚಾರಿಸ್ಬಿಟ್ಟೆ ನಾವು ಮುಂದುವರಿಯೋದು. ಈಗ ಬಾಬು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅದಕ್ಕೋಸ್ಕರ ಅವ್ರ ತಾಯಿ ಫ್ರಾನ್ಸಿಂದ ಬಂದಿದ್ದಾರೆ. ಅದಕ್ಕೆಪ್ಪ ನೀವು ತುಂಬ ಆಸಕ್ತಿ ತಗೊಂಡು ಈ ಕೆಲಸ ಚೆನ್ನಾಗಿ ನಡೆಸ್ಕೊಡ್ಬೇಕು. ಖಂಡಿತ ಅಮ್ಮ, ಅದಕ್ಕೇನಂತೆ? ನೋಡಿ ಜೋಶಿ ಅವರೇ, ಇದು ನಮ್ಮ ಬಾಬು ಮತ್ತು ಕಾಂತಿ ಜಾತಕ. ಕಾಂತಿ ಜಾತಕ ಹೇಗಿದೆ, ನಮ್ಮ ಬಾಬು ಜಾತಕಕ್ಕೆ ಸರಿಯಾಗಿ ಹೊಂದುತ್ತಾ ಅಂತ ನೋಡಿ ಹೇಳಿ. ಕೊಡಿ ಕೊಡಿ, ನೋಡ್ತೀನಿ. ಈಗ ಬಾಬು ಅವರು ನಿಮ್ಗೊಂದು ಜಾತಕ ಬರೆಯೋದಕ್ಕೆ ಹೇಳ್ತಾರಲ್ಲ, ಅದನ್ನು ಬರೀರಿ. ಆದರೆ ಆ ಜಾತಕದಲ್ಲಿ ಹುಡುಗಿಗೆ ಕುಜದೋಷ ಇದೆ ಅಂತ ಬರೀಬೇಕು. ಜಾತಕ ತುಂಬ ಒಳ್ಳೆಯದಾಗಿರಬೇಕು. ಹುಡುಗಿ ಜಾತಕದಲ್ಲಿ ಏನೇನಿದ್ರೆ ಒಳ್ಳೆಯದು ಅದೆಲ್ಲ ಇದರಲ್ಲಿರಬೇಕು. ಹಾಗೆ ನೋಡ್ಕೊಳ್ತೀನಿ.